ಬಿಜೆಪಿ ಅನ್ನ ಇಟ್ಟಿದ್ವಿ, ಕಾಂಗ್ರೆಸ್ ಇಟ್ಟಿದ್ವಿ, ಜೆಡಿಎಸ್ ಇಟ್ಟಿದ್ವಿ, ಅದ್ರ ಜೊತೆಗೆ ಇತರೆ ಪಕ್ಷಗಳು ಅಂತಂದ್ರೆ ಪ್ರಜಾಕೀಯ ಆಗಿರ್ಬೋದು, ಆಮ್ ಆದ್ಮಿ ಆಗಿರ್ಬೋದು, ಇವರು ಕೂಡ ರಾಜಕೀಯದಲ್ಲಿ ಈ ಕರ್ನಾಟಕದಲ್ಲಿ ರಾಜಕೀಯ ನೆಲೆಯನ್ನು ಕಂಡುಕೊಳ್ಳೋದು ಸಾಧ್ಯನಾ, ರಾಜ್ಯ ಸರ್ಕಾರ ನಡೆಸೋದಕ್ಕೆ ಅಥವಾ ಸರ್ಕಾರವನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಒಂದು ಸಮೀಕ್ಷೆಯಲ್ಲಿ ಇಟ್ಟಿದ್ವಿ. ಆದ್ರೆ ಇಲ್ಲಿ ಇತರೆ ಪಕ್ಷಗಳ ಪರವಾಗಿ ಎಷ್ಟು ಓಟ್ಗಳು ಬಂದಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಸಮೀಕ್ಷೆಯಲ್ಲಿ ಇತರೆ ಪಕ್ಷಗಳ ಪರವಾಗಿ ಶೇಕಡಾ 3ರಷ್ಟು ಮತಗಳಿದೆ. ಅಂದ್ರೆ ಕರ್ನಾಟಕದ ಒಂದಿಷ್ಟು ಜನ ಇತರೆ ಪಕ್ಷದವರು ಕೂಡ ಅಧಿಕಾರಕ್ಕೆ ಹಿಡಿಬಹುದು ಅಂತ ಹೇಳ್ತಿದ್ದಾರೆ. 16,084 ಮಿಸ್ ಕಾಲ್ಗಳು ಇತರೆ ಪರವಾಗಿ ಬಂದಿದೆ. ಅದರಲ್ಲಿ ಮಾರ್ಚ್ 4ನೇ ತಾರೀಕು 6,541, ಮಾರ್ಚ್ 4ನೇ ತಾರೀಕು, ಮಾರ್ಚ್ 5ಕ್ಕೆ 5,702 ಜನ ಇತರೆ ಪಕ್ಷಗಳಿಗೆ ಅಧಿಕಾರ ಸಿಗುತ್ತೆ ಅಂತ ಹೇಳಿದವರು. ಇನ್ನು ಮಾರ್ಚ್ 6ನೇ ತಾರೀಕು 3,841 ಜನ ಇತರೆ ಪಕ್ಷಗಳ ಪರವಾಗಿ ಒಲವನ್ನು ತೋರಿದ್ದಾರೆ. ಎಸ್, ಇತರೆ ಪಕ್ಷಗಳ ಪರವಾಗಿ ಒಂದು 3% ಜನ ಇದ್ದಾರೆ ಅಂತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಒಲವು ಎಷ್ಟಿದೆ, ಎಷ್ಟು ಜನ ಕಾಂಗ್ರೆಸ್ ಇಲ್ಲಿ ಆಡಳಿತ ನಡೆಸಬೇಕು ಅಂತ ಹೇಳ್ತಿದ್ದಾರೆ, ಎಷ್ಟು ಜನಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೇಬೇಕು ಅಂತ ಮನಸ್ಸಲ್ಲಿದೆ, ಎಷ್ಟು ಜನ ಕಾಂಗ್ರೆಸ್ ಅನ್ನ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯಲ್ಲಿ ನೋಡೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ನೋಡಿದ್ರೆ ಕಾಂಗ್ರೆಸ್ ಪರವಾಗಿ ಬಂದದ್ದು 1,95,395, ಅಂದ್ರೆ ಕರ್ನಾಟಕ ಜನತೆಯ ಶೇಕಡಾ 36% ಮತಗಳನ್ನ ಕಾಂಗ್ರೆಸ್ ಪಕ್ಷ ಪಡೆದುಕೊಂಡಿದೆ. ಮಾರ್ಚ್ 4ನೇ ತಾರೀಕು 69,442 ಮತಗಳು ಕಾಂಗ್ರೆಸ್ಗೆ ಬಿದ್ದಿದೆ. ಮಾರ್ಚ್ 5ನೇ ತಾರೀಕು ಕಾಂಗ್ರೆಸ್ ಪರವಾಗಿ 66,941 ಮತಗಳು ಬಿದ್ದಿದೆ. ಕೊನೆಯ ದಿನ ಮಾರ್ಚ್ 6ನೇ ತಾರೀಕು 59,012 ಮತಗಳು ಬಿದ್ದಿದೆ. ಒಟ್ಟಾರೆ 36% ಜನ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಜೆಡಿಎಸ್ ಕತೆ ಏನು? ಜೆಡಿಎಸ್ ಜಾತ್ಯಾತೀತ ಜನತಾದಳ, ಇದರ ಪರವಾಗಿ ಹೇಗಿದೆ ಒಲವು? ಇಡೀ ಕರ್ನಾಟಕವನ್ನ ಗಣನೆಗೆ ತೆಗೆದುಕೊಂಡ್ರೆ ಜೆಡಿಎಸ್ ಅಧಿಕಾರಕ್ಕೆ ಬರಬೇಕು ಅಂತ ಹೇಳೋರು ಎಷ್ಟು ಜನ ನೋಡೋಣ. ಎಷ್ಟು ಜನ ಜೆಡಿಎಸ್ ಪರವಾಗಿ ಕರೆ ಮಾಡಿದ್ದಾರೆ? 1,22,536 ಮಂದಿ ಜೆಡಿಎಸ್ಗೆ ಜೈ ಅನ್ನಿದ್ದಾರೆ. ಸೊ ಮೊದಲನೇ ದಿನ ಒಟ್ಟು 23% ಜನ ಜೆಡಿಎಸ್ ಪರವಾಗಿ ಒಲವನ್ನು ತೋರಿಸಿದ್ದಾರೆ. ಜೆಡಿಎಸ್ ಗವರ್ಮೆಂಟ್ ಈ ಸಲ ಕರ್ನಾಟಕದಲ್ಲಿ ಬರಬೇಕು ಅಂತ ಹೇಳಿದ್ದಾರೆ. ಮಾರ್ಚ್ 4ಕ್ಕೆ 45,712, ಎರಡನೇ ದಿನವಾಗಿರುವಂತಹ ಮಾರ್ಚ್ 5ಕ್ಕೆ 42,482, ಇನ್ನು ಕೊನೆಯ ದಿನ ಮಾರ್ಚ್ 6ನೇ ತಾರೀಕು ಜೆಡಿಎಸ್ ಪರ ಒಟ್ಟು ಕರೆಗಳು 34,342. ಸೊ ಒಂದು ಕೌಂಟ್ ಟೋಟಲ್ ಆಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಿಚಾರದಲ್ಲಿ ಒಂದು ದೊಡ್ಡ ಗ್ಯಾಪ್ ಇದೆ. ಇನ್ನು ಬಿಜೆಪಿ ಆಡಳಿತವನ್ನು ಇಟ್ಕೊಂಡಿದೆ, ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ, ಮತ್ತೆ ಬಿಜೆಪಿಯೇ ಅಧಿಕಾರಕ್ಕೆ ಬರಬೇಕು ಅಂತ ಮತ ಹಾಕಿದವರು ಎಷ್ಟು ಮಂದಿ ನೋಡೋಣ. ಪವರ್ ಟಿವಿಯ ಸಮೀಕ್ಷೆಯಲ್ಲಿ ಬಿಜೆಪಿ ಪರ 2,03,545 ಮತಗಳು ಬಂದಿದೆ, ಜನರ ಒಲವು ಬಂದಿದೆ. ಕರ್ನಾಟಕದ ಶೇಕಡಾ 38% ಜನ ಬಿಜೆಪಿಯೇ ಈ ಸಲ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಮಾರ್ಚ್ 4ನೇ ತಾರೀಕು 74,162 ಕರೆಗಳು ಬಿಜೆಪಿ ಪರವಾಗಿ ಬಂದಿವೆ. ಮಾರ್ಚ್ 5ನೇ ತಾರೀಕು 68,542 ಮತಗಳು ಬಿಜೆಪಿ ಪರವಾಗಿ ಬಂದಿವೆ. ಮಾರ್ಚ್ 6ನೇ ತಾರೀಕು ಬಿಜೆಪಿ ಪರ 60,841 ಒಟ್ಟು ಕರೆಗಳು ಬಂದಿದೆ. ಸೊ 2,00,000 ಕ್ರಾಸ್ ಮಾಡಿಬಿಟ್ಟಿದೆ ಬಿಜೆಪಿ. ಹಾಗಾಗಿ ಈ ಬಾರಿ ಯಾವ ಪಕ್ಷಕ್ಕೆ ಅಧಿಕಾರ ಅನ್ನೋದನ್ನ ನಿಮ್ಮ ಮುಂದೆ ಈಗಾಗಲೇ ಹೇಳಿದ ಹಾಗೆ ಬಿಜೆಪಿಗೆ ಮಾರ್ಚ್ 4ನೇ ತಾರೀಕು 74,162 ಮತ, ಮಾರ್ಚ್ 5ನೇ ತಾರೀಕು 68,542 ಮತ 60,841 ಮತ ಬಿಜೆಪಿ ಪರವಾಗಿದೆ. ಇನ್ನು ಕಾಂಗ್ರೆಸ್ಗೆ ಏನಿದೆ? ಕಾಂಗ್ರೆಸ್ ಒಟ್ಟು 1,95,395 ಮತ, ಮಾರ್ಚ್ 4ಕ್ಕೆ 69,442, ಮಾರ್ಚ್ 5 66,941, ಮಾರ್ಚ್ 6 59,012 ಮತಗಳು. ದಿನ ಡೇ ವೈಸ್ ಬಂದಿರುವಂಥದ್ದು. ಜೆಡಿಎಸ್ ಮಾರ್ಚ್ 4 45,712, ಮಾರ್ಚ್ 5 42,482, ಮಾರ್ಚ್ 6 34,342, ಒಟ್ಟು 122,536. ಇನ್ನು ಇತರೆ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಹೊರತುಪಡಿಸಿ ಮತ್ತೊಂದು ಯಾವುದೋ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂದವರು, ಮಾರ್ಚ್ 4ನೇ ತಾರೀಕು 6,541 ಜನ, ಮಾರ್ಚ್ 5ನೇ ತಾರೀಕು 5,702 ಜನ, ಮಾರ್ಚ್ 6ನೇ ತಾರೀಕು 3,841 ಜನ. ಒಟ್ಟಾರೆ ಪಕ್ಷಕ್ಕೆ ಯಾವ ಪಕ್ಷಕ್ಕೆ ಅಧಿಕಾರ ಸಿಗುತ್ತೆ ಅನ್ನುವಂತಹ ಸಮೀಕ್ಷೆಯ ಫಲಿತಾಂಶವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈಗಾಗಲೇ ನಾವು ಹೇಳಿರೋ ಪ್ರಕಾರವಾಗಿ
ಐದೂವರೆ ಲಕ್ಷಕ್ಕೂ ಹೆಚ್ಚಿನ ಮಿಸ್ ಕಾಲ್ಗಳನ್ನು ಈ ಸಮೀಕ್ಷೆಯಲ್ಲಿ ಪಡೆದುಕೊಂಡಿವೆ. ತಮ್ಮ ಆಯ್ಕೆಯ ಪಕ್ಷಗಳ ಹೆಸರನ್ನು ಕರುನಾಡಿನ ಜನತೆ ತಿಳಿಸಿದ್ದಾರೆ. ಎಲ್ಲ ಪಕ್ಷಗಳ ಪರವಾಗಿ ಒಟ್ಟು 537,560 ಮತಗಳು ಅಂದರೆ ಮಿಸ್ ಕಾಲ್ ರೂಪವಾಗಿ, ಅದರಲ್ಲೂ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿರೋರನ್ನೆಲ್ಲ ಕಟ್ ಮಾಡಿ ಸೆಗ್ರಿಗೇಷನ್ ಮಾಡಿ ಕೊನೆಯದಾಗಿ ಇಷ್ಟು ನಂಬರ್ ಉಳಿದಿದೆ. 3% ಜನ ಇತರೆ ಪಕ್ಷದವರು ಅಂದರೆ ಬೇರೆ ಪಕ್ಷದವರು ಅಂತಂದರೆ ಕಾಂಗ್ರೆಸ್ಗೆ 36% ಜನತೆಯ ಒಲವಿದೆ. ಜೆ ಡಿ ಎಸ್ ಅಧಿಕಾರಕ್ಕೆ ಬರಬೇಕು ಅಂಥೇಳಿ 23% ಜನ ಅಪೇಕ್ಷೆ ಪಡ್ತಿದ್ದಾರೆ. ಇನ್ನು ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅಂಥೇಳಿ ಮ್ಯಾಸಿವ್ 38% ಜನ ಬಿ ಜೆ ಪಿ ಪರವಾಗಿ ಒಲವನ್ನು ತೋರಿಸಿದ್ದಾರೆ. ಸೊ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವಿನ ಅಂತರ, ಈ ಲಕ್ಷಗಳ ಸಂಖ್ಯೆಯಲ್ಲಿ ಅಂತರ ಇರೋದು 1000 ಸೀಮಿತ ಆಗಿದೆ. 8,150 ಮತಗಳ ಅಂತರದಲ್ಲಿ ಬಿ ಜೆ ಪಿ ಮುನ್ನಡೆಯಲ್ಲಿದೆ. ಸೊ ಕಾಂಗ್ರೆಸ್ಗಿಂತ 2% ಮತಗಳನ್ನು ಬಿ ಜೆ ಪಿ ಹೆಚ್ಚುವರಿಯಾಗಿ ಪಡೆದುಕೊಂಡಿದೆ. ಸೊ ಕರೆಂಟ್ಲಿ ರೈಟ್ ನಾವು ಕರ್ನಾಟಕದ ರಾಜಕೀಯ ಪಕ್ಷಗಳ ಟ್ರೆಂಡ್ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ರೆ ಇದು ಟ್ರೆಂಡ್, ಅದನ್ನು ಬಾರ್ ಗ್ರಾಫಿಕ್ಗಳ ಮುಖಾಂತರವಾಗಿ ನಾವು ತೋರಿಸ್ತಾ ಹೋಗ್ತೀವಿ. 2023 ಚುನಾವಣೆಯಲ್ಲಿ ಈ ರೀತಿಯಲ್ಲಿ ನಿಲ್ತಾ ಇದೆ ಸ್ಟ್ಯಾಂಡಿಂಗ್. ಬಿ ಜೆ ಪಿ 38, ಕಾಂಗ್ರೆಸ್ 36, ಜೆ ಡಿ ಎಸ್ 23, ಇನ್ನು ಇತರೆ 3%. ಸೊ ಇದನ್ನ ನೋಡ್ತಾ ಹೋಗ್ತಾ ಇದ್ರೆ ಮತ್ತೆ ಏನೋ ಒಂದಿಷ್ಟು ಕುತೂಹಲ ಅನುಮಾನ, ಯಾಕಂದ್ರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಹೆಚ್ಚು ಕಮ್ಮಿ ಒಂದೇ ಲೆವೆಲ್ ಅಲ್ಲಿದೆ.